ಸಿಗ್ನಲ್ಲಿ ವಾರ್ಡ್ 71ನೇ ವಾರ್ಡ್ನ ಭಾಗ್ಯಮ್ಮ ಕೃಷ್ಣಯ್ಯನಾದ ನಾನು ಬಿ ಬಿ ಎಂ ಪಿ ಸದಸ್ಯರು. ಮುನ್ರಾಜನೊಬ್ಬರು ಧೀಮಂತ ನಾಯಕರು, ರಾಜಕಾರಣದಲ್ಲಿ ಹುಟ್ಟಿ ಬೆಳೆದಂಥರು. ಅವರಿಗೆ ಈ ಕ್ಷೇತ್ರದ ಜನ ಅಪಾರ ಸೇವೆಯನ್ನು ಜನಗಳಿಗೋಸ್ಕರ ಇವತ್ತು ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಐಶ್ವರ್ಯ ಕೊಟ್ಟು ಅವ್ರ ಹೆಂಡತಿ ಮಕ್ಕಳು ಸುಖ ಶಾಂತಿಯಿಂದ ಬಾಳಲಿ ಅಂತ ಹೇಳಿ 59ನೇ ಹುಟ್ಟುವಂಥ ಶುಭಾಶಯಕ್ಕೆ ಭಾಗ್ಯಮ್ಮ ಕೃಷ್ಣಯ್ಯ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಾಗಲೇ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಇಡೀ ಕರ್ನಾಟಕನ ಸುತ್ತಿ 150 ಪ್ಲಸ್ ಗುರಿ ಏನಿದೆ ಅದು ಮುಟ್ಟುವಂಥ ಕೆಲಸ ಇವತ್ತು ಆಗಲೇ ಯಡಿಯೂರಪ್ಪನವರು ಅವರ ತಂಡ ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ನಾವು 3ನೇ ಬಾರಿಗೆ ಸತತವಾಗಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಈ ರಾಜ್ಯದಲ್ಲಿ ಮಂತ್ರಿ ಮಾಡಬೇಕಂತ ಒಂದು ಆಸೆ ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಪಣ ಕೊಟ್ಟು ಇವತ್ತಿನಿಂದ ಕೆಲಸನ 59 ಹುಟ್ಟುವ ಶುಭಾಶಯಗಳನ್ನು ಹೇಳಿ ಇವತ್ತಿನಿಂದ ಕೆಲಸ ಶುರು ಮಾಡಿ ಒಂದು ವರ್ಷದಲ್ಲಿ ಅವ್ರನ್ನಂತೂ ಈ ಕ್ಷೇತ್ರದಿಂದ ಕೆಲಸಕ್ಕೆ ಎಷ್ಟು ತಯಾರು ಬೇಕೋ ಅಷ್ಟು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಸಚಿವರು ಆಗಿದೆ, ಗೃಹ ಸಚಿವರೇ ಆಗಬೇಕು ಅಂತ ನಮ್ಮ ಬಯಕೆ ಇದೆ. ಅದು ಒಳ್ಳೆಯದು. ಅವ್ರ ಕೆಲಸ ನೋಡಿಬಿಟ್ಟು ನಾವು ಯಡಿಯೂರಪ್ಪನವರು ಇವಾಗಲೇ 2ನೇ ಬಾರಿಗೆ ಈ ಜಿಲ್ಲಾ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾರನ್ನೂ 2ನೇ ಬಾರಿ ಮಾಡಿಲ್ಲ. ನಮ್ಮ ಎಮ್ ಎಲ್ ಎವ್ರನ್ನ ಕೆಲಸವನ್ನು ನೋಡಿ 2ನೇ ಬಾರಿಗೆ ಅವ್ರನ್ನ ಮಾಡಿದ್ದಾರೆ. ಇವರ ಕಾರ್ಯವೈಖರಿಯನ್ನು ನೋಡಿ ಮಾಡಿದ್ದಾರೆ. ಅವರು ಗೃಹ ಸಚಿವರು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ನಮಗೆ ಕೊಟ್ಟಿರೋ ಅನುದಾನ ಔಷಧಿ ಒಂದು ಕೋಟಿ 75 ಲಕ್ಷ ಕೊಟ್ಟಿದ್ದರು. ಈಗ 3 ಕೋಟಿ ಕೊಟ್ಟಿದ್ದಾರೆ. 3 ಕೋಟಿನಲ್ಲಿ ರಸ್ತೆ ದಾಮರೀಕರಣ, ಒಳಚರಂಡಿ ವ್ಯವಸ್ಥೆ, ಕಸ ವಿಲೇವಾರಿ ಕಾರ್ಯಕ್ರಮಗಳು, ನೀರಿನ ಸಂಪರ್ಕ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಎಲ್ಲ ಕೆಲಸ ಕೈಗೊತ್ತಿದ್ದೀವಿ. ಈಗ ನಮ್ಮ ಮುನ್ರಾಜನವರ ಅನುದಾನದಲ್ಲಿ 3 ಕೋಟಿ, ಇನ್ನೊಂದು ನಮ್ಮ ಅನುದಾನದಲ್ಲಿ ಎಮ್ ಎಲ್ ಎ ಬಿ ಬಿ ಎಂ ಪಿ ಅನುದಾನದ 3 ಕೋಟಿ, ಎಮ್ ಎಲ್ ಎ ಅನುದಾನದಲ್ಲಿ ಈಗಾಗಲೇ 4 ಕೋಟಿ ರೂಪಾಯಿ ಕಸ ಕೊಟ್ಟಿದ್ದಾರೆ. ಅದರಲ್ಲಿ ಆದಷ್ಟು ಇನ್ನು 3 ತಿಂಗಳೊಳಗಡೆ ಈ ವಾರ್ಡ್ನ 60% ಕೆಲಸನ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಆಲೆ ಕಾರ್ಯಕ್ರಮಗಳು ಟೆಂಡರ್ ಆಗಿದೆ. ಈಗಾಗಲೇ ಕಾರ್ಯಕ್ರಮ ಶುರುವಾಗುತ್ತೆ. ಇನ್ನೇನು ನೆಕ್ಸ್ಟು ಒಂದು ವಾರದಲ್ಲಿ ಕೆಲಸ ಶುರುವಾಗಿ ಒಂದು 50-60% ಈ ವಾರ್ಡ್ನಲ್ಲಿ ಏನು ಕೆಲಸ ಇಲ್ಲದೆ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಗೆ ಕೇಳಿದರೆ 3 ಕೋಟಿ ಕೊಡ್ತಾರೆ. ಯಶವಂತಪುರದಲ್ಲಿ 100 ಕೋಟಿ ಕೊಟ್ಟಿದ್ದಾರೆ. ದೊಡ್ಡಬಿದ್ರಿಕಲ್ಲದ ಕೊಟ್ಟಿದ್ದಾರೆ. ಆರಾವಾಡದ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರೋದು 3 ಕೋಟಿ. ಇವ್ರ ಅನುದಾನ ನೋಡಿಕೊಂಡು ನಾವು ಕೆಲಸ ಮಾಡಿದ್ರೆ ನಮ್ಮ ವಾರ್ಡಲ್ಲಿ ಏನು ಆಗ್ತಾಯಿಲ್ಲ. ಇನ್ನೂ ಹೆಚ್ಚಿಗೆ ಅನುದಾನ ಕೊಡಬೇಕು ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಸ ಸಮಸ್ಯೆ ನಮ್ಮ ಈಗಾಗಲೇ ಟೆಂಡರ್ ಇಲ್ಲ, ಅದು ನಮ್ಮ ವ್ಯಾಪ್ತಿಗೆ ಇದೆ. ಆ ವ್ಯಾಪ್ತಿಯಲ್ಲಿ ಇಟ್ಕೊಂಡು ನಮ್ಮ ಎಡಬ್ಲ್ಯೂ ಅಂದರೆ ಪೂರಾ ಬೆಳಗಿಂದ 6 ಗಂಟೆಯಿಂದ ಇಟ್ಕೊಂಡು ಮಧ್ಯಾಹ್ನ 2 ಗಂಟೆ ತನಕ ಸುತ್ತಿ ಕೆಲಸ ಮಾಡಿಸಿ ನಮ್ಮ ಏನಿದೆ ಗಾಡಿಗಳಿರ್ಬೋದು, ಈ ಕಸ ಗುರುಚ ಮಾರಿಗಳು ಮಲೆ ಅಲೆಮಾರಿಗಳಿರ್ಬೋದು, ಅವರೆಲ್ಲನೂ ಒಗ್ಗಟ್ಟಿಂದ ಕೆಲಸ ಮಾಡಿಸಿ 6 ಗಂಟೆಯಿಂದ 2 ಗಂಟೆವರೆಗೂ ಸಂಪರ್ಕವಾಗಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಕೆಲಸ ಮಾಡಿಸಿ ನಮ್ಮ ಕಸ ಮುಕ್ತ ಮಾಡಬೇಕು ಅಂತೇಳಿ ಒಂದು ಪಣ ತೊಟ್ಟಿದ್ದೀವಿ. ಅದರಂತೆ ನಮಗೇನು ಹೊಸ ಟೆಂಡ್ರಲ್ಲಿ ಇನ್ನೂ ಜಾಸ್ತಿ ಅನುದಾನ ಕೊಟ್ಕೊಂಡು ಮಾಡಿದರೆ ನಮ್ಮ ಹೆಗ್ನಳ್ಳಿ ವಾರ್ಡ್ನ ಕಸ ಮುಕ್ತ ಮಾಡ್ತೀವಿ ಅಂತೇಳಿ ಈ ಮೂಲಕ ನಮ್ಮ ಎಡಬ್ಲ್ಯೂ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ವಾಹನ ದಟ್ಟಣೆ ಜಾಸ್ತಿ ಇದೆ, ಹೆಗ್ನಳ್ಳಿಲಿ ಏನು ಇದ್ದೂ ಜಾಸ್ತಿ ಇದೆ. ಏನಪ್ಪ ಅಂದರೆ ಹೆಗ್ನಳ್ಳಿ ಸುಳ್ಳುಗಡ್ಡೆ ಮಾರ್ಗ ರೋಡ್ ಚಿಕ್ಕದಾಗಿದೆ, ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಆ ಮಾರ್ಕ್ ಪ್ರಕಾರ ಹೊಡೆದ್ರೆ ದಟ್ಟಣೆ ಕಮ್ಮಿ ಆಗುತ್ತೆ. ಸದ್ಯಕ್ಕೆ ಆ ದಟ್ಟಣೆ ಇದ್ದೇ ಇದೆ. ಅದನ್ನು ಬಗೆಹರಿಸೋಕ್ಕೆ ಆದಷ್ಟು ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನವೂ ಮಾಡ್ತೀವಿ. ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ನರೇಂದ್ರ ಮೋದಿಯವರು ಇವತ್ತು ಯೋಧರ ಜೊತೆ ದೀಪಾವಳಿಯನ್ನು ಹಂಚ್ಕೊಂಡಿರೋದು ಈ ದೇಶಕ್ಕೆ ಈ ಜನಕ್ಕೆ ಆಗದಂಥ ಖುಷಿ ಇನ್ಯಾರಿಗೂ ಆಗದಿಲ್ಲ. ಅಸಮಾಧಾನ ಇರೋದು ಇದೋ ಕೆಲವೇ ಜನಕ್ಕೆ. ಈಗಾಗಲೇ ಮೋದಿಯವರು ಆಗಲೇ ಸರ್ವೆ ಮಾಡಿಸಿದ್ದಾರೆ. ಸರ್ವೆ ಮಾಡಿಸಿದ್ರೆ 84% ಮೋದಿಯವರು ಮಾಡಿರೋದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದರೆ ಅದರಲ್ಲಿ 15% ಇದ್ದೇ ಇದೆ. ಏನು ಮಾಡೋಕ್ಕಾಗಲ್ಲ. 100% ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಿರೋಂಥ ಒಳ್ಳೆ ಕೆಲಸನ ಈ ದೇಶದಲ್ಲಿ ಜನ ನೆನೆಸ್ಕೋಬೇಕು. ಇನ್ನು ಮುಂದೆ ದಿನದಲ್ಲಿ ಯಾರೂ ಮಾಡೋಕ್ಕಾಗಲ್ಲ.